ಇಷ್ಟವರಿಗೆ ಒಂದೊಂದು ಬಾರಿ ತಣ್ಣೀರು ಬಟ್ಟೆ ಹಾಕೊಳಪ್ಪ ಹೊಟ್ಟೆ ಮೇಲೆ ಅಂತ ಹೇಳ್ತಾರೆ. ಆ ತಣ್ಣೀರು ಬಟ್ಟೆನ ಅಗರ ಬಟ್ಟೆನೂ ಕೊಡಲಿಲ್ಲ, ಸಣ್ಣ ಬಟ್ಟೆನೂ ಕೊಡಲಿಲ್ಲ, ತಣ್ಣೀರು ಬಟ್ಟೆ ಹಾಕೊಂಡು ಮನೇಲಿ ಮಲಿಕಳಿ ಅಂತ ಹೇಳೋರು. ಸರ್, ಈ ಸರಿ ನಿರೀಕ್ಷೆ ಮಾಡಿದಂಗೆ ಏನಾದರೂ ನಿರೀಕ್ಷೆ ಅಂದರೆ ಕರ್ನಾಟಕಕ್ಕೆ ಏನೋ ಸಿಗ್ಬೋದು ಅನ್ನೋಂಥ ನಿರೀಕ್ಷೆ ಇತ್ತು. ಅವರು ಏನೋ ಪ್ರಸ್ತಾವನೆಗಳು ಅಂತ ಕಂದಿದ್ದೇನೆ ಹೇಳಿದ್ದಾರೆ ಅಂತ ನಾನು ಇನ್ನೂ ನೋಡಿಲ್ಲ. ನಾನು ಮಂಡ್ಯಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಈಗ ನಾನು ಬೆಂಗಳೂರು ಹೋಗ್ತಾ ಇದ್ದೇನೆ. ನಾನು ಇನ್ನೂ ಸಂಪೂರ್ಣವಾಗಿ ನೋಡಿಲ್ಲ, ಆದರೆ ನನಗಿರ್ತಕ್ಕಂಥ ಮಾಹಿತಿ ಟಿವಿನಲ್ಲಿ ನಮ್ಮ ಇದರಲ್ಲೇ ಮೊಬೈಲ್ನಲ್ಲೇ ನಾನು ನೋಡಿದಂಥ ರೀತಿಯಲ್ಲಿ ಯಾವುದೋ ಕೆಲವು ನೀರಾವರಿ ಯೋಜನೆಗಳನ್ನು ಕನೆಕ್ಟ್ ಮಾಡ್ತಕ್ಕಂಥ ಪ್ರಸ್ತಾವನೆಗಳು ಅಂತ ಹೇಳಿದ್ದಾರೆ ಅದು ಎಷ್ಟು ಮಟ್ಟಿಗೆ ಇನ್ನೂ ಅದು ಕಾರ್ಯಾರಂಭ ಆಗಬೇಕಲ್ಲ. ಇದು 3 ವರ್ಷದಿಂದನೂ ಹೇಳ್ತಾ ಇದ್ದಾರೆ, ಕೃಷ್ಣಾ ಗೋದಾವರಿ ಕಾವೇರಿ ಬೆನ್ನಾರು ಇವೆಲ್ಲ ಗಡ್ಕರಿಯವರು ಮಿನಿಸ್ಟರ್ ಏನಿದ್ರು, ನಾನು ಚೀಫ್ ಮಿನಿಸ್ಟರ್ ಇದ್ದಾರು ಹೋದಾಗಲೂ ಹಲವಾರು ಬಾರಿ ಹೇಳಿದ್ರು. ಇನ್ನು 3 ವರ್ಷದಿಂದ ಈ ಪ್ರಸ್ತಾವನೆಗಳು ಬರೀ ಚರ್ಚೆಯಲ್ಲಿದೆ, ಯಾವುದು ಕಾರ್ಯರೂಪಕ್ಕೆ ಬಂದಿಲ್ಲ. ಅದರ ಜೊತೆಗೆ ಇವತ್ತು ಟ್ಯಾಕ್ಸ್ಗಳನ್ನು ಹಾಕಿಲ್ಲ ಹೆಚ್ಚಿನ ರೀತಿಯಲ್ಲಿ ಇರೋದೊಂದು ಬಿಟ್ಟರೆ, ಆದರೆ ನಿಮ್ಮ ಯಾವೊಂದು ಫಿಸ್ಕಲ್ ಡೆಫಿಸಿಟ್ ಇದೆಯಲ್ಲ, ಆ ಆರ್ಥಿಕ ಕೊರತೆ ಎಲ್ಲಿಗೆ ತಗೊಂಡೋಗಿದ್ದಾರೆ ಅಂತಕ್ಕಂಥದ್ದು ಇದು ಮುಖ್ಯ ಇದೆ. ಅದರಿಂದ ಇಲ್ಲಿ ಯಾವುದೇ ರೀತಿಯ ಒಂದು ಹೊಸ ರೀತಿಯ ಒಂದು ಅಭಿವೃದ್ಧಿ ಪೂರ್ವಕವಾದಂಥ ಕಾರ್ಯಕ್ರಮಗಳಿಲ್ಲ, ಏನು ಹೋಗಿಲ್ಲ. ಈಗ ಇಷ್ಟವರಿಗೆ ಒಂದೊಂದು ಬಾರಿ ತಣ್ಣೀರು ಬಟ್ಟೆ ಹಾಕೊಳಪ್ಪ ಹೊಟ್ಟೆ ಮೇಲೆ ಅಂತ ಹೇಳ್ತಾರೆ. ಆ ತಣ್ಣೀರು ಬಟ್ಟೆನ ಅಗರ ಬಟ್ಟೆನೂ ಕೊಡಲಿಲ್ಲ, ಸಣ್ಣ ಬಟ್ಟೆನೂ ಕೊಡಲಿಲ್ಲ, ತಣ್ಣೀರು ಬಟ್ಟೆ ಹಾಕೊಂಡು ಮನೇಲಿ ಮಲಿಕಳಿ ಅಂತ ಹೇಳೋರು. ಸರ್, ಈ ಸರಿ ನಿರೀಕ್ಷೆ ಮಾಡಿದಂಗೆ ಏನಾದರೂ ನಿರೀಕ್ಷೆ ಅಂದರೆ ಕರ್ನಾಟಕಕ್ಕೆ ಏನೋ ಸಿಗ್ಬೋದು ಅನ್ನೋಂಥ ನಿರೀಕ್ಷೆ ಇತ್ತು. ಅವರು ಏನೋ ಪ್ರಸ್ತಾವನೆಗಳು ಅಂತ ಕಂದಿದ್ದೇನೆ ಹೇಳಿದ್ದಾರೆ ಅಂತ ನಾನು ಇನ್ನೂ ನೋಡಿಲ್ಲ. ನಾನು ಮಂಡ್ಯಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಈಗ ನಾನು ಬೆಂಗಳೂರು ಹೋಗ್ತಾ ಇದ್ದೇನೆ. ನಾನು ಇನ್ನೂ ಸಂಪೂರ್ಣವಾಗಿ ನೋಡಿಲ್ಲ, ಆದರೆ ನನಗಿರ್ತಕ್ಕಂಥ ಮಾಹಿತಿ ಟಿವಿನಲ್ಲಿ ನಮ್ಮ ಇದರಲ್ಲೇ ಮೊಬೈಲ್ನಲ್ಲೇ ನಾನು ನೋಡಿದಂಥ ರೀತಿಯಲ್ಲಿ ಯಾವುದೋ ಕೆಲವು ನೀರಾವರಿ ಯೋಜನೆಗಳನ್ನು ಕನೆಕ್ಟ್ ಮಾಡ್ತಕ್ಕಂಥ ಪ್ರಸ್ತಾವನೆಗಳು ಅಂತ ಹೇಳಿದ್ದಾರೆ ಅದು ಎಷ್ಟು ಮಟ್ಟಿಗೆ ಇನ್ನೂ ಅದು ಕಾರ್ಯಾರಂಭ ಆಗಬೇಕಲ್ಲ. ಇದು 3 ವರ್ಷದಿಂದನೂ ಹೇಳ್ತಾ ಇದ್ದಾರೆ, ಕೃಷ್ಣಾ ಗೋದಾವರಿ ಕಾವೇರಿ ಬೆನ್ನಾರು ಇವೆಲ್ಲ ಗಡ್ಕರಿಯವರು ಮಿನಿಸ್ಟರ್ ಏನಿದ್ರು, ನಾನು ಚೀಫ್ ಮಿನಿಸ್ಟರ್ ಇದ್ದಾರು ಹೋದಾಗಲೂ ಹಲವಾರು ಬಾರಿ ಹೇಳಿದ್ರು. ಇನ್ನು 3 ವರ್ಷದಿಂದ ಈ ಪ್ರಸ್ತಾವನೆಗಳು ಬರೀ ಚರ್ಚೆಯಲ್ಲಿದೆ, ಯಾವುದು ಕಾರ್ಯರೂಪಕ್ಕೆ ಬಂದಿಲ್ಲ. ಅದರ ಜೊತೆಗೆ ಇವತ್ತು ಟ್ಯಾಕ್ಸ್ಗಳನ್ನು ಹಾಕಿಲ್ಲ ಹೆಚ್ಚಿನ ರೀತಿಯಲ್ಲಿ ಇರೋದೊಂದು ಬಿಟ್ಟರೆ, ಆದರೆ ನಿಮ್ಮ ಯಾವೊಂದು ಫಿಸ್ಕಲ್ ಡೆಫಿಸಿಟ್ ಇದೆಯಲ್ಲ, ಆ ಆರ್ಥಿಕ ಕೊರತೆ ಎಲ್ಲಿಗೆ ತಗೊಂಡೋಗಿದ್ದಾರೆ ಅಂತಕ್ಕಂಥದ್ದು ಇದು ಮುಖ್ಯ ಇದೆ. ಅದರಿಂದ ಇಲ್ಲಿ ಯಾವುದೇ ರೀತಿಯ ಒಂದು ಹೊಸ ರೀತಿಯ ಒಂದು ಅಭಿವೃದ್ಧಿ ಪೂರ್ವಕವಾದಂಥ ಕಾರ್ಯಕ್ರಮಗಳಿಲ್ಲ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.